ಚಿಕ್ಕೋಡಿ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಆರಂಭವಾಗಿದೆ ಎಂದು ಚುನಾವಣಾಧಿಕಾರಿ ರಾಜೇಂದ್ರ ಕೆವಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ಚಿಕ್ಕೋಡಿ ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಗುರುವಾರ ದಿನಾಂಕ 28ರಿಂದ ಏಪ್ರಿಲ್ 4ರವರೆಗೆ ಆರಂಭವಾಗಲಿದ್ದು, ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲು ಆಗಮಿಸಿದಾಗ ಚುನಾವಣಾಧಿಕಾರಿ ಕಚೇರಿಗೆ ಕೇವಲ 5 ಜನರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಬೇಕು. ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ನ್ಯಾಯಸಮ್ಮತ ಚುನಾವಣೆ ನಡೆಯಲು ಸಹಕರಿಸಬೇಕು ಎಂದು ಚುನಾವಣಾಧಿಕಾರಿ ರಾಜೇಂದ್ರ ಕೆವಿ ಹೇಳಿದರು. ಬುಧವಾರ ಚಿಕ್ಕೋಡಿ ಮಿನಿ ವಿಧಾನಸೌಧ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಸಲ್ಲಿಸಬೇಕು. ಮಾರ್ಚ್ 5ರಂದು ನಾಮಪತ್ರಗಳ ಪರಿಶೀಲನೆ ನಡೆಯುತ್ತದೆ. ಏಪ್ರಿಲ್ 8ರಂದು ನಾಮಪತ್ರ ಹಿಂಪಡೆಯಲು ಅವಕಾಶವಿದೆ. ಏಪ್ರಿಲ್ 23ರಂದು ಮತದಾನ ನಡೆಯಲಿದೆ ಎಂದರು. ಚುನಾವಣೆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆ ನಡೆಯಲು ಕ್ರಮ ಕೈಗೊಂಡಿದ್ದು, ಪೊಲೀಸ್ ಇಲಾಖೆ, ಅಬಕಾರಿ ಮತ್ತು ವಿವಿಧ ಇಲಾಖೆಗಳ ಜೊತೆ ಸಭೆ ನಡೆಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ 1885 ಮತಗಟ್ಟೆ ಸ್ಥಾಪಿಸಲಾಗಿದ್ದು, ಅದರಲ್ಲಿ 16 ಮತಗಟ್ಟೆಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿದರೆ 4 ಮತಗಟ್ಟೆಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ ಎಂದರು. ಕ್ಷೇತ್ರದಲ್ಲಿ 15,79,309 ಮತದಾರರು ಇದ್ದು, ಅದರಲ್ಲಿ 8,06,052 ಪುರುಷ ಮತದಾರರು, 7,73,202 ಮಹಿಳಾ ಮತದಾರರು ಇದ್ದಾರೆ. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಸುಮಾರು 30ಕ್ಕಿಂತ ಹೆಚ್ಚಿನ ಚೆಕ್ಪೋಸ್ಟ್ಗಳನ್ನು ಸ್ಥಾಪನೆ ಮಾಡಲಾಗುತ್ತದೆ. ವಿಧಾನಸಭೆ ಕ್ಷೇತ್ರಕ್ಕೆ 5ರಿಂದ 7 ಚೆಕ್ಪೋಸ್ಟ್ಗಳನ್ನು ತೆಗೆದು ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಿಸಲಾಗುತ್ತದೆ. ಕ್ಷೇತ್ರದ ಮತದಾರರು 50,000 ನಗದು ಹಣ ತೆಗೆದುಕೊಂಡು ಹೋಗುವಂತಿಲ್ಲ ಮತ್ತು 10,000 ರೂಪಾಯಿ ಸಾಮಗ್ರಿ ಖರೀದಿಸುವಂತಿಲ್ಲ ಎಂಬ ಚುನಾವಣೆ ಆಯೋಗದ ಕಟ್ಟುನಿಟ್ಟಿನ ಆದೇಶವಿದೆ. 50,000 ನಗದು ಹಣ ತೆಗೆದುಕೊಂಡು ಹೋಗುವ ವೇಳೆಯಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿ ಹಾಕಿಕೊಂಡರೆ ಹಣ ಎಲ್ಲಿಂದ ಬಂತು ಎಂಬುದನ್ನು ಸೂಕ್ತ ದಾಖಲೆ ಸಮೇತ ನೀಡಿದರೆ 24 ಗಂಟೆ ಅಥವಾ 48 ಗಂಟೆಯಲ್ಲಿ ಅವರ ಹಣ ಮರಳಿಸಲಾಗುತ್ತದೆ ಎಂದರು. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಂಬರ್ 1 ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ನಾಳೆಯಿಂದ ನಾಮಿನೇಷನ್ ಅನ್ನು ಸಲ್ಲಿಸೋದಕ್ಕೆ ನೋಟಿಫಿಕೇಶನ್ ಅನ್ನು ನಾವು ಆಸ್ ಎ ಚುನಾವಣಾಧಿಕಾರಿಯಾಗಿ ಇಶ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಲ್ಲ ಗೊತ್ತಿರೋ ಹಾಗೆ 4ನೇ ತಾರೀಕು ಕೊನೆ ದಿವಸ, ನಾಳೆ 28ಕ್ಕೆ ಸ್ಟಾರ್ಟ್ ಆದರೆ 4ನೇ ತಾರೀಕಿಗೆ ಕೊನೆ ದಿವಸ ಇರುತ್ತೆ. 5ನೇ ತಾರೀಕಿಗೆ ನಾಮಪತ್ರದ ಪರಿಶೀಲನೆ ಇರುತ್ತೆ. 6ನೇ ತಾರೀಕಿಗೆ ನಾಮಪತ್ರ ಇಲ್ಲ 8ನೇ ತಾರೀಕಿಗೆ ವಿತ್ಡ್ರಾವಲ್ ಕ್ಯಾಂಡಿಡೇಟ್ ಇದರೊಳಗಡೆ ಇರುತ್ತೆ. 5ನೇ ತಾರೀಕಿಗೆ ಸ್ಕ್ರೂಟಿನಿ ಇರುತ್ತೆ. 4ನೇ ತಾರೀಕಿಗೆ ಲಾಸ್ಟ್ ಡೇಟು. 5ನೇ ತಾರೀಕಿಗೆ ಸ್ಕ್ರೂಟಿನಿ, ಭಾನುವಾರ 7 ಬರೋದ್ರಿಂದ ಶನಿವಾರ ಮತ್ತು ಭಾನುವಾರ ಇದರೊಳಗಡೆ ಬಿಟ್ಟು ವಿತ್ಡ್ರಾವಲ್ಗೆ 8ನೇ ತಾರೀಕು ಕೊನೆ ದಿವಸ ಇರುತ್ತೆ. 23ನೇ ತಾರೀಕಿಗೆ ಮತದಾನ ದಿನಾಂಕ 7 ಗಂಟೆಯಿಂದ 6 ಗಂಟೆ ತನಕ, ಈ ಸಲ 5 ಗಂಟೆ ಬದಲಾಗಿ ಸಾಯಂಕಾಲ ಇನ್ನೂ 1 ಗಂಟೆ ಎಕ್ಸ್ಟ್ರಾ ಆಗಿ 6 ಗಂಟೆ ತನಕ ಇದೆ. ಅದಾದ ನಂತರ ಕೌಂಟಿಂಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಕಡೆನೂ ಕೂಡ ಮೇ 23ನೇ ತಾರೀಕಿಗಿರುತ್ತೆ. ಎಲೆಕ್ಷನ್ ಪ್ರೊಸೀಜರು ನಮ್ಮದು ಏನಿರುತ್ತೆ 27ನೇ ತಾರೀಕು ಮೇ ತನಕನೂ ಕೂಡ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ನೀತಿ ಸಂಹಿತೆ ಇದರೊಳಗಡೆ ಎಲ್ಲ ಇರುತ್ತೆ. ಇದನ್ನು ಬಿಟ್ಟ ಹಾಗೆ ಲಾಸ್ಟ್ ಟೈಮಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ನಾನು ನಿಮ್ಗೆ ಹೇಳಿದ್ದೆ, 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಇವತ್ತು ನಾನು ಅಥಣಿ ಮತ್ತು ಕಾಗವಾಡದ ಕೂಡ ರಿವ್ಯೂ ಮಾಡಿ ಏನೇನು ಮತಗಟ್ಟೆಗಳ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ಗಳ ಬಗ್ಗೆ ಆಗಿರ್ಬೋದು, ಮತಗಟ್ಟೆ ಒಳಗಡೆ ಇರುವಂಥ ವ್ಯವಸ್ಥೆ ಇದ್ರ ಬಗ್ಗೆ ಆಗಿರ್ಬೋದು, ಮತ್ತು ಬೇರೆ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ARO's ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ತಹಶೀಲ್ದಾರ್ ಇವರೆಲ್ಲರ ಜೊತೆಗೆ ನಾವು ಮಾತಾಡಿಕೊಂಡು ಚುನಾವಣಾ ಸಿದ್ಧತೆಯ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ಕಲೆ ಮಾಡಿದ್ವಿ. ನಿಮಗೆ ಲಾಸ್ಟ್ ಟೈಮಲ್ಲಿ ಹೇಳಿದ ಹಾಗೆ 15,79,309 ಮತದಾರರಿದ್ದಾರೆ. ಇದರೊಳಗಡೆ 6,649 ನಿಮಗೆ ಇದು ಕಾಪಿ ನಾನು ನಿಮಗೆ ಕೊಡ್ತೇನೆ, ನಿಮಗೆ 6,649 PWD ಮತದಾರರಿದ್ದಾರೆ. ದೋ ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ ಮತದಾರರಿಗೆ ಮಾಡ್ಕೊಳೋದಕ್ಕೆ ಅವಕಾಶ ಇದ್ರು 20 ಜನ ಇದ್ದಾರೆ, ಯಾಕಂದರೆ ಅವರೆಲ್ಲರೂ ಕೂಡ ಹಳೆ ಇದರೊಳಗಡೆ ಬರೀ ಗಂಡು ಮತ್ತು ಹೆಣ್ಣು ಮಾತ್ರ ಇತ್ತು, ಆ ಟೈಮಲ್ಲಿ ತೊಗೊಂಡಿರ್ತಾರೆ. ಈಗ ಇನ್ನೂ ಬದಲಾವಣೆ ಮಾಡ್ಕೊಳೋದಕ್ಕೆ ನಾವು ಆದಷ್ಟು ಎಲೆಕ್ಷನ್ ಟೈಮ್ ಒಳಗಡೆ ನಾವು ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ರು ಕೂಡ ಕೆಲವೊಂದ್ಸಲ ಅವರ ಒಂದು ಕಂಪ್ಲೇಂಟ್ ಏನು ಅಂದರೆ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾರೆ ಬೂತ್ ಲೆವೆಲ್ ಆಫೀಸರ್ಸು AER ಒಳಗಡೆ ಮೆಡಿಕಲ್ ಸರ್ಟಿಫಿಕೇಟ್ ಕೇಳ್ತಾರೆ, ನಮಗೆ ಮುಜುಗರ ಬರುವಂಥ ಪರಿಸ್ಥಿತಿ ಉಂಟು ಮಾಡ್ತಾರೆ ಅನ್ನೋ ಟೈಪಲ್ಲಿ ಕಂಪ್ಲೇಂಟ್ಸ್ ಇರೋದ್ರಿಂದ ಆದಷ್ಟು ಸೆನ್ಸಿಟೈಸ್ ಮಾಡಿದ್ವಿ. ಇದರೊಳಗಡೆ 1885 ಪೋಲಿಂಗ್ ಸ್ಟೇಷನ್ಸ್ಗಳು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗಡೆ ಬರುತ್ತೆ. ಇದರೊಳಗಡೆ ನಮಗೆ ಒಂದು 355 ವಲ್ನರೆಬಲ್ ಅಂದರೆ ದುರ್ಬಲ ಮತಗಟ್ಟೆಗಳು ಅಂತೇಳಿ ನಾವು ಐಡೆಂಟಿಫೈ ಅದನ್ನು ಮಾಡ್ಕೊಂಡಿರೋದಿದೆ. ಇದರೊಳಗಡೆ 6,979 ಸರ್ವಿಸ್ ವೋಟರ್ಸ್ಗಳಿದ್ದಾರೆ,
ಸರ್ವಿಸ್ ವೋಟರ್ಸ್ಗಳು, ಅದಿನ್ನೂ ಕೂಡ ಎನ್ರೋಲ್ಮೆಂಟ್ ನಡೀತಾ ಇದೆ, ಅದಿನ್ನು ನಂಬರ್ಸ್ಗಳಲ್ಲಿ ವೇರಿಯೇಷನ್ ಆದರೂ ಆಗ್ಬೋದು. ನಿಮಗೆ ಇದಕ್ಕೆ ಸಂಬಂಧಪಟ್ಟಾಗ ರಿಟರ್ನಿಂಗ್ ಆಫೀಸರು ಮತ್ತು 8 ಜನ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಮತ್ತು ಹೆಡ್ ಕ್ವಾರ್ಟರ್ಸ್ ಒಳಗಡೆ ಒಬ್ಬರು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸು, ಇವರೆಲ್ಲರದ್ದು ಕೂಡ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಇಮಿಡಿಯೇಟ್ ಆಗಿ ಈ ಒಂದು ಪ್ರೆಸ್ ಮೀಟ್ ಆದ ತಕ್ಷಣ ಅಥಣಿ ಒಳಗಡೆನೂ ಸ್ವಲ್ಪ ಜನ ಕೇಳ್ತಾ ಇದ್ರು ನಮಗೆ ಯಾರಿಗೆ ಫೋನ್ ಮಾಡಬೇಕು ಯಾರಿಗೆ ಇದು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ, ಅವರಿಗೆ ಕೊಡ್ತಾ ಇದ್ದೀನಿ. ಜನರಲ್ ಅಬ್ಸರ್ವರ್ ನಮಗೆ 2005ನೇ ಬ್ಯಾಚ್ನ ತಮಿಳ್ನಾಡು ಕ್ಯಾಡರ್ನ ಮತಿವಾನನ್ ಅನ್ನೋರು ಜನರಲ್ ಅಬ್ಸರ್ವರ್ ಆಗಿ ಚಿಕ್ಕೋಡಿಗೆ ಅಪಾಯಿಂಟ್ ಆಗಿದ್ದಾರೆ. ಅವರು April 2 ನಂತರ ಈ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಬರ್ತಾರೆ. ಸೆಕ್ಟರ್ ಆಫೀಸರ್ಸ್ಗಳದ್ದು ಇದಾಯಿತು. ಫ್ಲೈಯಿಂಗ್ ಸ್ಕ್ವಾಡ್ 46 ಟೀಮ್ಸ್ಗಳಿದ್ದಾವೆ. ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ 26 ಟೀಮ್ಗಳಿದ್ದಾವೆ. ವಿಡಿಯೋ ಸರ್ವೆಲೆನ್ಸ್ ಟೀಮ್ 8 ಇದೆ. ವಿಡಿಯೋ ವೀವಿಂಗ್ ಟೀಮ್ 8 ಇದೆ. ನಿಪ್ಪಾಣಿಯವರು ಚಿಕ್ಕೋಡಿ ಒಳಗಡೆ ಇದ್ದರು, ಅವ್ರನ್ನೂ ಕೂಡ ಅಲ್ಲಿಗೆ ಹೊಸದಾಗಿ ಐದಿಯತ್ರೊಳಗಡೆ ಏನು ಉಪತಹಶೀಲ್ದಾರ್ದು ಇದರೊಳಗಡೆ ಇತ್ತು ಅಲ್ಲಿಗೆ ಕೂಡ ನಿಪ್ಪಾಣಿ ಇವರಿಗೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆದಷ್ಟು ಡಿಸೆಂಟ್ರಲೈಸ್ಡ್ ಆಗಿ ಪರ್ಮಿಷನ್ ಕೊಡೋದಕ್ಕೆ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಕಾನೂನಾತ್ಮಕವಾಗಿ ನಿಯಮಾನುಸಾರವಾಗಿ ಪರ್ಮಿಷನ್ ತಗೊಂಡು ಪ್ರಚಾರ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿಪಡಿಸದೇ ಇರೋ ಹಾಗೆ ಎಲ್ಲ ರೀತಿಯಾದಂಥ ಫೆಸಿಲಿಟೇಷನ್ ಮಾಡೋಕ್ಕೆ ನಮ್ಮ ಏನು ಚುನಾವಣಾಧಿಕಾರಿಗಳ ತಂಡ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸ್ಗಳಿದ್ದಾರೆ, ಎಲ್ಲ ಆಫೀಸರ್ಸ್ಗಳಲ್ಲೂ ಕೂಡ ಸುವಿಧಾ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ.